ನಮಸ್ಕಾರ ಸ್ನೇಹಿತರೆ, ಮಂಜುಳಾ ಕುಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೇವಿನ ಸೊಪ್ಪಿಂದು ಧೂಪ ಮಾಡೋದು ಯಾವ ಥರ ಅಂತ ಹೇಳ್ತೀನಿ, ನೋಡೋಣ ಬನ್ನಿ. ಫಸ್ಟು ಒಂದು ಸ್ವಲ್ಪ ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಹಸಿದು. ಇದನ್ನೆಲ್ಲ ಅದನ್ನ ಬಿಡಿಸಿಬಿಟ್ಟು ಬಿಸಿಲಲ್ಲಿ ಒಂದು 3 ದಿನ ಚೆನ್ನಾಗಿ ಒಣಸ್ಕೊಳ್ಳೋಣ. ಇದು ಹಸಿದೇ ತೊಗೊಂಡಿದ್ದೀನಿ. ಈಗ ಬೇವಿನ ಧೂಪ ತುಂಬ ಚೆನ್ನಾಗಿರುತ್ತೆ. ಇದು ಬೇವಿಂದು ಮರದ ಕೆಳಗೆ ಓಡಾಡಿದ್ರೇ ಎಷ್ಟೋ ಹೆಲ್ತು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಈಗ ಬೇವಿಂದು ಮನೆಯಲ್ಲಿ ಬೇವಿಂದು ಧೂಪ ಹಚ್ಚಿದರೆ ಒಳ್ಳೆಯದಲ್ವಾ, ಅದಕ್ಕೋಸ್ಕರ ಈಗ ಬಿಸಿಲಿಗೆ ಒಣಗಿಸೋದಕ್ಕೆ ಇಟ್ಟಿದ್ದೀನಿ. ಒಂದು 3 ದಿನ ಒಣಗಿಸ್ಬೇಕು. ಒಣಗಿಸಿದ್ದೀನಿ. ಈಗ ಇದಕ್ಕೊಂದು ಸ್ವಲ್ಪ ಸಾಂಬ್ರಾಣಿ ತೊಗೊಂಡಿದ್ದೀನಿ ಧೂಪ ಮಾಡೋದಕ್ಕೆ. ಸಾಂಬ್ರಾಣಿ ಡಬ್ಬಿ, ಸ್ವಲ್ಪ ಸಾಂಬ್ರಾಣಿ ಹಾಕ್ಕೊಂಡಿದ್ದೀನಿ. ಸುಮಾರು ಒಂದು 30 ಕರ್ಪೂರ ತಗೊಂಡಿದ್ದೀನಿ ಇದಕ್ಕೆ. ಇದು ಬಿಳಿ ಸಾಸಿವೆ ತಗೊಂಡಿದ್ದೀನಿ. ಬೇವಿಂದು ಬತ್ತಿ, ಗಂಧದ ಬತ್ತಿ ಅಂತಾರಲ್ಲ ಆ ಥರ. ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ತಗೊಂಡಿದ್ದೀನಿ ಇದಕ್ಕೆ. ಏಲಕ್ಕಿ ತುಂಬ ಒಳ್ಳೇದಲ್ವಲ್ಲ, ಲಕ್ಷ್ಮೀನ ಆಹ್ವಾನ ಮಾಡುತ್ತೆ ಅಂತಾರೆ. ಏಲಕ್ಕಿ, ಲವಂಗ ಎರಡೂ ಅಷ್ಟೇ. ಇದು ಚಕ್ಕೆ ಸ್ಮೆಲ್ಲಿಗೆ ಒಂದು ಚಮಚ ತುಪ್ಪ ಬೇಕು, ಅದಕ್ಕೋಸ್ಕರ ತುಪ್ಪ ತಗೊಂಡಿದ್ದೀನಿ. ಈಗ ಮಿಕ್ಸಿಗೆ ಎಲ್ಲ ಹಾಕ್ಕೊಳ್ಳೋಣ. ಈಗ ಸೊಪ್ಪು, ಬೇವಿನ ಸೊಪ್ಪು ಒಣಗಿಸಿದ್ದೀನಿ. ಹಿಂಗಂದರೆ ಮುರಿಬೇಕು ಸೊಪ್ಪು, ಹಂಗಾದರೆ ಚೆನ್ನಾಗಿ ಪುಡಿ ಪುಡಿ ಆಗುತ್ತೆ. ಈಗ ಸೊಪ್ಪು ಫಸ್ಟ್ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈ ಥರ ಕಟ್ ಆಗಬೇಕು ಮುರಿದ್ರೆ ಸೊಪ್ಪು. ತುಂಬಾ ಒಳ್ಳೇದಲ್ಲ, ದೇವಿ ವಾಸವಾಗಿರ್ತಾಳೆ ಬೇವಿನ ಮರದಲ್ಲಿ. ಆಮೇಲೆ ಹೆಲ್ತಿಗೂ ಭಾಳ ಒಳ್ಳೆಯದು ಬೇವಿನ ಸೊಪ್ಪು. ಬೇವಿನ ಮರದ ಕೆಳಗೆ ಓಡಾಡಿದರೆ, ಬೇವಿನ ಗಾಳಿ ಕುಡಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮುಂಚೆ ನಾನು ಹೂಗಳೆಲ್ಲ, ಈಗ ಸ್ವಲ್ಪ ಇದಕ್ಕೆ ಸಾಂಬ್ರಾಣಿ ಹಾಕ್ಕೊಳ್ಳೋಣ. ಬಿಳಿ ಸಾಸಿವೆ ಹಾಕ್ತೀನಿ. ಬಿಳಿ ಸಾಸಿವೆನೂ ಅಷ್ಟೇ, ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಬರುತ್ತೆ. ಇದಕ್ಕೆ ಕರ್ಪೂರ ಹಾಕ್ಕೋಣ, ಕರ್ಪೂರ ಸ್ಮೆಲ್ಲಿಗೆ. ಮತ್ತು ಇದು ಅಷ್ಟೇ, ಲವಂಗ, ಏಲಕ್ಕಿ, ಚಕ್ಕೆ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಇದು ಮನೆಯಲ್ಲೇ ಮಾಡಿರೋ ತುಪ್ಪ. ಮನೆಯಲ್ಲೇ ಕೆನೆ ತೆಗೆದಿರ್ಬಿಟ್ಟು ನಾನು ಪೂಜೆಗೆ ಎಲ್ಲ ತುಪ್ಪದ ದೀಪಕ್ಕೆಲ್ಲ ಇದೇ ತುಪ್ಪನೇ ಬಳಸೋದು, ಮನೆ ತುಪ್ಪ. ಈಗ ಪುಡಿ ಮಾಡಿಕೊಂಡೆ. ಈಗ ಚೆನ್ನಾಗಿ ಈಗಲೇ ಸ್ಮೆಲ್ ಬರ್ತಾ ಇದೆ, ಘಮ ಘಮ ಅಂತಂದು. ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಈ ಸೊಳ್ಳೆಗೂ ಹಚ್ಚಿಡ್ಬೋದು ಇದನ್ನು. ಈಗ ಸಣ್ಣ ಸಣ್ಣ ಮಾಡೋಣ. ಈಗ ಬತ್ತಿ ಟೈಪು ಈ ಥರ ಚಿಕ್ಕ ಚಿಕ್ಕ ಮಾಡ್ಕೊಳ್ಳೋಣ. ನಾನು ಲಾಸ್ಟ್ ವಿಡಿಯೋ ಮಾಡಿದಾಗ ಹೂಗಳೆಲ್ಲ ದೇವ್ರ ಮೇಲೆ ಹಾಕಿರ್ತೀವಲ್ಲ, ಹೂವೆಲ್ಲ ಒಣಗಿಸ್ಬಿಟ್ಟು ಅದರಲ್ಲಿ ನಾನು ಬತ್ತಿ ಮಾಡಿದ್ದೆ ಧೂಪ ಬತ್ತಿ. ಈಗ ಬೇವಿನ ಸೊಪ್ಪು ಒಣಗಿಸ್ಬಿಟ್ಟು ಅದಕ್ಕೆ ಇದನ್ನೆಲ್ಲ ಸಾಮಾನು ಹಾಕ್ಬಿಟ್ಟು ಈಗ ಈ ಥರ ಬತ್ತಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರ್ತವೆ ಬೇವಿನ ಸೊಪ್ಪನವು, ಗ್ರೀನ್ ಕಲರು, ಮತ್ತು ಸ್ಮೆಲ್ಲು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಾನು ವಿಡಿಯೋ ನೋಡ್ತಿರೋರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ನನಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ಕೋನ್ ಸಿಗ್ತವೆ ಇದನ್ನ ಮಾಡೋದಕ್ಕೆ, ಅವನ್ನಾದರೂ ತರಿಸ್ಕೋಬೋದು. ನಾನೇನು ಅವನು ತರಿಸಿಲ್ಲ, ಈಗ ಕೈಯಲ್ಲೇ ಮಾಡ್ಕೊಳ್ತೀನಿ. ನಾವು ಮನೆಯಲ್ಲೇ ಮಾಡಿ ಈ ಥರ ದೇವರಿಗೆ ಹಚ್ಚೋದ್ರಿಂದ ಏನೋ ಒಂದು ಖುಷಿ ಅಲ್ವಾ.
ಅದಕ್ಕೇನು ನೀರು ಹಾಕೋದು ಬೇಡ, ಏನು ಬೇಡ, ತುಪ್ಪ ಒಂಚೂರು ಜಾಸ್ತಿ ಹಾಕಿರ್ತೀವಲ್ಲ ಅದೇನೆ ಮಾಡೋದಕ್ಕೆ ಬರುತ್ತೆ, ಉಂಡೆ ಉಂಡೆ ಆಗುತ್ತೆ, ಅದೇನೆ ಉಂಡೆ ಥರ ಮಾಡಿಬಿಟ್ಟು ಆಮೇಲೆ ಈ ಥರ ಉದ್ದಕ್ಕೆ ಮಾಡಿಬಿಟ್ರೆ ಆಯಿತು ಕೋನ್ ಥರ. ಸುಮಾರು ಇದು ಮಾಡಿದಮೇಲೆ ಒಂದು 3 ದಿನನಾದರೂ ಬಿಸಿಲಿಗೆ ಒಣಗಿಸ್ಬೇಕು, ಒಣಗಿಸಿದರೆ ಚೆನ್ನಾಗಿ ಆಮೇಲೆ ಚೆನ್ನಾಗಿ ಹಚ್ಬೋದು. ಚೆನ್ನಾಗಿ ಬಿಸಿಲಿದ್ದಾಗಲೇ ಮಾಡ್ಬೇಕು ಇವನ್ನ. ಸ್ವಲ್ಪ ತಗೋಬೇಕು, ಒಂದೇ ಸೈಜ್ ಬರಬೇಕಲ್ಲವ, ಅದಕ್ಕೋಸ್ಕರ. ನೀವು ಬೇಕಾದ್ರೆ ಇದಕ್ಕೆ ಸೆಂಟು ಹಾಕ್ಬೋದು, ನಾನು ಸೆಂಟ್ ಹಾಕಿಲ್ಲ, ಅದು ಸ್ಮೆಲ್ ಚೆನ್ನಾಗಿರುತ್ತೆ. ನಾನು ಕರ್ಪೂರ ಸಾಂಬ್ರಾಣಿದೆ ಸ್ಮೆಲ್ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ವಲ್ಪ ತಗೊಂಡು ಒಂದೇ ಸೈಜ್ಗೆ ಮಾಡಬೇಕು, ಚಿಕ್ಕವೇ ಮಾಡ್ಬೇಕು, ದೊಡ್ಡವು ಮಾಡಬಾರ್ದು. ದೊಡ್ಡವು ಮಾಡಿದರೆ ಚೆನ್ನಾಗಿ ಅವು ಉರಿಯೋದಿಲ್ಲ. ನೀರೇನು ಹಾಕಿಲ್ಲ ನಾನು ಇದಕ್ಕೆ, ತುಪ್ಪ ಹಾಕಿರೋದ್ರಿಂದ ಹಂಗೆ ಮಾಡೋಕ್ಕೆ ಬರುತ್ತೆ. ನಿಮಗೇನಾದ್ರು ಸ್ವಲ್ಪ ತುಪ್ಪ ಕಡಿಮೆ ಹಾಕ್ಕೊಂಡು ಸ್ವಲ್ಪ ಒಂದು ಹನಿ ನೀರು ಚಿಮ್ಸ್ಕೊಂಡು ಮಾಡ್ಬೋದು. ನಾನು ತುಪ್ಪನೇ ಕರೆಕ್ಟಾಗಿ ಹಾಕಿದ್ದೆ, ಅದಕ್ಕೋಸ್ಕರ ನೀರು ಹಾಕಿಲ್ಲ. ಹೂಗಳಲ್ಲೂ ಮಾಡ್ಬೋದು, ಹೂವನ್ನೇ ದೇವ್ರ ಮೇಲೆ ಹೂವು ತೆಗೆದಿರ್ತೀವಲ್ಲ ಅವನ್ನ ಬಿಸಾಟೋದು ಬೇಡ, ಅದನ್ನೆಲ್ಲ ಎಲ್ಲ ದಳನೆಲ್ಲ ಬಿಡಿಸ್ಬಿಟ್ಟು ಒಣಗಿಸ್ಬಿಟ್ಟು ಅದಕ್ಕೆ ಈ ಥರ ಎಲ್ಲ ಇದೆ ಈಗೇನು ಹಾಕಿದ್ವಿ ಅವನ್ನೇ ಹಾಕಿಬಿಟ್ಟು ಮಾಡ್ಕೋಬೋದು. ಗುಲಾಬಿ ಹೂವು ಮತ್ತು ಶಾವಂತಿಗೆ ಹೂವು ಎಲ್ಲ ಕಲರ್ ಹೂಗಳು ಹಾಕಿ ಮಾಡ್ಬೋದು. ನೀನು ಆಯ್ತಿನ ಸ್ವಲ್ಪ ಇದೆ, ಕರೆಕ್ಟ್ ಒಂದೇ ಸೈಜ್ಗಿದೆ ನೋಡ್ರಿ. ಈ ಥರ ಮಾಡ್ಕೋಬೋದು, ಇಲ್ಲಾಂದ್ರೆ ಕೋನು ಇರುತ್ತಲ್ವ, ಮೆಹಂದಿ ಕೋನ್ ಬರುತ್ತಲ್ವ, ಅದನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಅದರಲ್ಲಾದರೂ ಮಾಡ್ಬೋದು, ಇಲ್ಲ ಪ್ಲಾಸ್ಟಿಕ್ಕಿಂದು ಚಿಕ್ಕ ಕವರ್ ಕಟ್ ಮಾಡ್ಕೊಂಡು ಅದರಲ್ಲಾದರೂ ಮಾಡ್ಬೋದು, ಇಲ್ಲಾಂದರೆ ಹೀಗೆ ಕೈಯಲ್ಲೇ ಮಾಡ್ಬೋದು. ಈ ಥರ ನಯಸ್ಸಾಗೆ ಒಂದೇ ಸೈಜ್ಗೆ ಇವನ್ನ ಒಂದು 3 ದಿವಸನಾದರೂ ಚೆನ್ನಾಗಿ ಒಣಗಿಸ್ಬೇಕು ಬಿಸಿಲಿಗೆ. ಹಬ್ಬಕ್ಕೆ ಹಚ್ಚೋದಕ್ಕೂ ಚೆನ್ನಾಗಿರುತ್ತೆ, ಮತ್ತೆ ಮನೇಲಿ ಡೈಲಿ ಹಚ್ಬೋದು. ಕರ್ಪೂರ ಸಾಂಬ್ರಾಣಿ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಈಗ ಎಲ್ಲ ಆಯಿತು, ಮಾಡೋದೆಲ್ಲ ಮುಗೀತು, ಇವೆಲ್ಲ ಒಂದೇ ತಟ್ಟೆಗೆ ಇಟ್ಕೊಂಡ್ಬಿಟ್ಟು ಈಗ ಬಿಸಿಲಿಗೆ ಒಣಗಿಸ್ತೀನಿ. ಈ ಥರ ನೀವು ಬಿಸಿಲಿಗೆ ಒಂದು 3 ದಿನ ಮಾಡಿ ಒಣಗಿಸ್ಬಿಟ್ಟು ಹಚ್ಚಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ಲು ದೇವ್ರ ಮನೆ. ಆಮೇಲೆ ಪಾಸಿಟಿವ್ ಎನರ್ಜಿ ಚೆನ್ನಾಗಿರುತ್ತೆ, ಬೇವಿನ ಸೊಪ್ಪಲ್ವ ಅದಕ್ಕೋಸ್ಕರ
ಬಿಳಿ ಸಾಸಿವೆ ಅವೆಲ್ಲ ಅಷ್ಟೇ, ಪಾಸಿಟಿವ್ ಎನರ್ಜಿ ತುಂಬ ಇರುತ್ತೆ ಮನೆಯಲ್ಲಿ. ನನ್ನ ವಿಡಿಯೋ ಇಷ್ಟ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ಈಗ ಬಿಸಿಲಿಗಿಟ್ಟಿದ್ದೀನಿ, ಈಗ ಒಣಗಿದ ಮೇಲೆ ಹಚ್ಚೋಣ. ಓಕೆ, ಥ್ಯಾಂಕ್ ಯು.